शिवलोक वृंदावन साधु वंदना शिव नाम वन चिणे अल्ले निंतान बन्यु मगने अंदावन कुंदर शिवनु शिक्क ननगानु गोविंद भट नन शिक्क ताई कलिसिकोट्टी स्वार्थ कातो ಬಂಗಾರ ಹೆಂಗೆ ತಿಕ್ಕಿ ನೋಡ್ತಾನೆ ನೋಡಿ, ಸಾಮಾನು ಮಾಡವ ಎಂಥ ಪ್ಯೂರ್ ಬಂಗಾರ ಐತೆ ಅಂದರೂ ತಿಕ್ಕಿ ನೋಡ್ತಾನೆ. ಅಲ್ಲಿ ತಿಕ್ಕಿ ನೋಡಬೇಕಾಗಿತ್ತು. ಒಂದು ಎರಡು ಮೂರು ಪ್ರಶ್ನೆ ಇದಾವು, ಸಂತಾನ ಪ್ರಶ್ನೆ ಅಲ್ಲ, ಅನುಭವ ಮಾಡಿ ಹೇಳುವಂಥ ಶಬ್ದಾದಿಗಳು ಅದಾವು, ನಿನ್ನ ಮುಂದೆ ಇಡ್ತೇನೆ, ಅದಕ್ಕೆ ಉತ್ತರ ಕೊಡ್ತೀಯ ಮಗೊಂದು ಕೇಳಪ್ಪ, ಇದ್ರೆ ಕೊಡ್ತೇನೆ ಅಂದ. ನಿನ್ನ ಹುಟ್ಟೂರ ಜನ್ಮ ಸ್ಥಳದ ಊರು ಹೆಸರು ಹೇಳ್ತೀಯ ಅಂದರು. ಹಳ್ಳಿಕೇರಿ ಅಂತಾರ ಹೇಳಬೇಕಾಗಿತ್ತು, ಶಿಶ್ನಾಳ ಅಂತಾರ ಹೇಳಬೇಕಾಗಿತ್ತು. ಹುಟ್ಟಿದ್ದು ಹೊಲಿ ಮನೆ ಬಿಟ್ಟೆಂಟು ಕಾಯಿ ಮನೆ ಹೇಳೇನಲ್ಲ, ತಾಯಿ ಹೊಲಿಯೂರು ಬರ್ಕು ಅಂದ. ಅರ್ಥ ಮಾಡ್ಕೋಬೇಕ ನಾವು ಇದನ್ನು, ತಾಯಿ ಹೊಲಿಯೂರು. ಯಾವಾಗ ಬೆಳೆದಿ ಕೌತು ಕಾದಿ ಕಲ್ವಿ ಕದೋಣ ಕೂಡಿಸಿದ ರೇತು ರಕ್ತದೊಳಗೆ ಮನೆ ಮಾಡಿಸಿದ ಮಾತೆ ಕುಚದೋಳ ಮೃತ ರಸ ನಿಡಿಸಿದ ತಾಯಿ ಮಲಿಯೂರು ಅಂದ. ಹೋಗೋದೆ ಅವರು ತಾಯಿ ಮಣ್ಣೂರು, ಆಗಲೇ ಫಸ್ಟ್ ಹೇಳಿದ್ವಲ್ಲ ಅಲ್ಲಿದೆ ನಮ್ಮ ಮನೆ ಅಂತ. ತಾಯಿ ಮಣ್ಣೂರು, ನಿನ್ನ ಹೆಸರೇನಪ್ಪ ಅಂದ. ಆದಿ. ನಿಮ್ಮಪ್ಪನ ಹೆಸರೇನು? ಅನಾದಿ. ನಿಮ್ಮ ಅಡ್ಡ ಹೆಸರೇನು? ಬುನಾದಿ. ಇಮಾಮ್ ಸಾಹೇಬ್ರೇ, ಕೇಳಿದಕ್ಕೂ ಸರಿಯಾಗಿ ಉತ್ತರ ಕೊಟ್ಟ, ಬಂದಿದ್ದಕ್ಕೂ ಸ್ವಾರ್ಥಕ್ಕಾತು, ಈ ಮಗನ ಚಿಂತೆ ಬಿಡಬೇಕು. ಇಲ್ಲಿವರೆಗೂ ನಿನ್ನ ಧರ್ಮದ ಪದ್ಧತಿ, ಇಸ್ಲಾಂ ಧರ್ಮದ ಪದ್ಧತಿ, ಖುರಾನ್ನು ದಾರಿ ತೋರಿಸಿರ್ಬೋದು, ನಮಾಜ್ ತೋರಿಸಿರ್ಬೋದು, ಏನೋ ಮಾಡಿಸಿರ್ಬಹುದು. ಇವ ಸರ್ವಂತನಿಯಾಮಿ ಆಗ್ತಾನೆ, ನಿರಂತರಿಯಾಮಿ ಆಗ್ತಾನೆ. ಈ ಪುಣ್ಯಾತ್ಮನನ್ನು ಬಿಡೋದಿಲ್ಲ, ನಾನು ಕೂಟಿಗೆ ಕಳಿಸ್ಕೊಡ್ಬೇಕಂದಾಗ ಆತ್ಮ ಸಂತೋಷದಿಂದ, ಯಾಕೆ ತಂದೆ ವಿದ್ಯೆ ಸಲುವಾಗಿ ವೈರಾಗ್ಯ ತಾತ ನೋಡಿ, ತಾಯಿ ಮಮಕಾರ ನೋಡ್ತಾಳೆ, ನಿಮ್ಮಪ್ಪ ಹೊಡೆದನ್ನ ಮುದ್ದಾಡಿ ಮತ್ತೆ ಅದಕ್ಕೆ ಸಂಭಾಳಿಸ್ತಾಳೆ ನೋಡಿ ತಾಯಿ. ಅದರಂತೆ ನಿಜವಾಗಿ ಎರಡು ಒಂದಾಗಿ ಕಳಿಸ್ಕೊಟ್ರು ಅಂತ ಹೇಳ್ತಾರೆ. ಕಳಿಸ್ಕೊಟ್ರು, ಊರಿಗೆ ಕರ್ಕೊಂಡು ಬಂದರು. ಗುಡಿಗೆರೊಳಗೆ ಗಲ್ಮೇಶ ದೇವಸ್ಥಾನದೊಳಗೆ ಅಧ್ಯಾತ್ಮದ ಪಾಠ ಹೇಳ್ತಿದ್ರು. ಆಗಿನ ಟೈಮ್ ಗುಡಿ ಕಳಿಸಕ್ಕೆ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿಸ್ಕೊಂಡು ಏನೇನೋ ಮಾಡಿ ಮುಂದೆ ಬುದ್ಧಿ ಬಂದಾಗ ಹೇಳ್ತಾರೆ, ಇದು ಸಂತಾನ ಮಾತಲ್ಲ, ಪರಬ್ರಹ್ಮ ವಿದ್ಯದ ಸುಖ ಬ್ಯಾರೈತಿ, ಅದು ನಿಜ ತಿಳಿದವರಿಗೆ ತೋರುತ್ತೈತಿ. ಶಿಶುನಾಳ ಪೂರ ಮೋಜಿನ ಊರ ಗೋವಿಂದ ರಾಜನು ಹೇಳಿದ ಪ್ರಕಾರ ಅರುವಿನಿಂದ ಮಾಡೋ ನೀ ಭಕ್ತಿ ಅಧ್ಯಾತ್ಮದೊಳಗೆ ಜಾಗೃತಗೊಳಿಸ್ಯಾರ ಸರಿಪುರ ಗುರುವಿನ ಆಶೀರ್ವಾದದಿಂದ. ನಿಜವಾಗಿ ಈ ಶರೀಫನ್ನ ಬಿಟ್ಟನೆಂದ್ರೆ ಕಳಸಕ್ಕಷ್ಟೇ ಉಳಿತೀನ ಅನ್ನೋದು ಸಾಕ್ಷಿ ಇತ್ತೋ ಏನೈತೋ, ನಿಜವಾಗಿ ಎಷ್ಟೋ ಮಂದಿ ದ್ರೋಹ ಬಗೆದ್ರು ಆಗಿನ ಕಾಲಕ್ಕೆ. ಅದಕ್ಕೆ ಅವರು ಅಂಜಲಿಲ್ಲ, ಶರೀಫರು ಅಂಜಲಿಲ್ಲ, ಒಂದಾಗಿ ನಿಜವಾಗಿ ಒಂದಾಗಿ ಒಂದು ಜ್ಞಾನದ ಬೆಳಕು ಮಾಡಿಟ್ಟು ಹೋಗ್ಯಾರ. ಮುಂದೆ ವಯಸ್ಸಿಗೆ ಬಂದರು. ವಯಸ್ಸಿಗೆ ಬಂದಂದ್ರೆ ತಾಯಿ ಹುಟ್ಟು ಕೊಟ್ಟು ಕೈ ತೊಳ್ಯಕ್ಕೆ ಹಚ್ಚಿ ಇದ್ದಿದ್ರಾಗ ಬರ್ತಾನ ಸ್ಥಿತಿ. ಸರಿಪುರ ಹಾಡ್ಯಾರ ಏನು ಕೇಳ್ತಿ ಕೇಳ್ಕೊ ಅಂದಾಗ ಅವಂಶ ಪರಂಪರವಾಗಿ ಕರ್ತನಕ್ಕೆ ಬರ್ತಾನೆ ಉಳಿಲಿ ಅಂದಾರ ನಮ್ಮ ಅಜ್ಜ. ಈ ಮಂಚಾನ ಅಲ್ಲಂದ್ರೆ ವಾಣಿ ಹೇಳ್ಯಾರ, ಬಡತನ ಎಂಬುದು ಕಡಿತನ ಕಿರಲಿ, ಒಡವೆ ವಸ್ತ್ರಗಳು ಹಾಳಾಗಿ ಹೋಗಲಿ. ಮಡಿದೆ ಅಂದ್ರೆ ಮತ್ತೆ ಮಡಿದಲ್ಲ, ಮಡಿದೆ ಅಂದ್ರೆ ಮೋಹ, ಮಕ್ಕಳಂದ್ರೆ ಅರಿಷಡ್ವರುಗಳು, ಅರಿಷಡ್ವರುಗಳು ಮಡದಿ ಮಕ್ಕಳನ್ನು ಬಿಟ್ಟುಕೊಟ್ಟು ಹೋಗಲಿ. ಬಡಿವ್ಯಾರ ಬಾಂಧವರು ಮಡಿಯಲಿ, ಎಂತಿಂತಾದ್ದು ಎಲ್ಲಾನೂ ಬರಲಿ, ಚಿಂತೆ ಎಂಬುದು ನಿಜವಾಗಿಲ್ಲ ಅಂತ ಹೇಳ್ಯಾರು. ತಪ್ಪು ತಿಳ್ಕೋಬಾರ್ದು. ಗಂಡ ಸ್ಥಾನ ತಾಯಿ ಇಲ್ಲದಂಗಾಗಲಿ, ಭಂಡನೆಂದು ಜನಗಳು ಬೈಯಲಿ, ಕುಂಡಿ ಕುಂಡಿ ಸಾಲಗಾರು ಒದಿಯಲಿ. ಮಾಡೋ ಮಠ ಮಾಡಿ ಮಾಡಲಾರ್ದು ಮಾಡಿ ಸಾಲ ಮಾಡ್ಯಾನಂತೇಳಿ ಹತ್ತೆಣ್ಣಿ ತೋಳು ಸಾಯಕ್ಕೆ ಹೋಗ್ಬಾರ್ದಂತ ನಾವು. ಕುಂಡಿ ಕುಂಡಿ ಸಾಲ್ಗರು ಒದಿಯಲಿ, ಭಂಡು ಮಾಡಿ ಬಯಲಲ್ಲಿ ನಗುತ್ತಿರಲಿ. ನಂಬಿಕೆ ಎಳ್ಳಷ್ಟು ಇಲ್ಲದಂಗಾಗಲಿ, ಅಂಬಲಿಯನಿಗೆ ಸಿಗದೆ ಹೋಗಲಿ, ಹುಂಬ ಸುಳೆ ಮಗನೆಂದು ಬಯ್ಯಲಿ. ಕಂಬ ಮುರಿದು ಮೈ ಮೇಲೆ ಬೀಳಲಿ ಅಂದಾರ್ರಿ ಪುಣ್ಯಾತ್ಮರ. ಉದ್ಯಮ ವ್ಯಾಪಾರ ಇಲ್ಲದಂಗಾಗಲಿ, ಬುದ್ಧಿ ಎಂಬುದು ಮಸಣಿಸಿ ಹೋಗಲಿ, ಮದ್ದು ಹಾಕಿ ಎನ್ನನ್ನು ಕೊಲ್ಲಲಿ, ಹದ್ದುಕ್ಕಾಗಿ ಹರ್ಕೊಂಡು ತಿನ್ನಲಿ. ಭಾಷೆ ಪಂಥಗಳು ಇಲ್ಲದಂತಾಗಲಿ, ದೇಶ ದೇಶ ತಿರುಗುವನಾಗಲಿ, ಈಶ ಶಿಶುನಾಳ ಧೀಶನ ಬದಿಸುವ ಆಶೆ ಒಂದು ತಾ ನಿಜವಾಗಿಲ್ಲ ಅಂದರ. ಆ ರೀತಿಯೊಳಗೆ ನಿಜವಾಗಿ ಇಂಥ ಒಂದು ತತ್ವದ ವಿಚಾರದೊಳಗೆ ಹಾಡುವಂಥ ಮಗನ ಊಟ ಮಾಡಿಸಿ ಕುಂದಿರ್ಸ್ಕೊಂಡು ಭವಾನಿನು ಲಗ್ನ ಆಗಬೇಕು ಅಂದರು.
ನಮ್ಮದು ಶರೀರ ಹಣ್ಣು ಹಾಕೊಂಡು ಬರಕ್ಕೆ ಕುಂತು ಅವ ಲಗ್ನ ಆಗೇ ಬಿಟ್ಟನಿ ಅಂದ. ಅಪ್ಪನ ಉಡ್ಯಾಗ ಏನು ಹಚ್ಚಿದ್ರಲ್ಲ, ಲಗ್ನ ಮಾಡಿ ಕೈ ಹಿಡಿಸಕ್ಕೆ ಹಚ್ಚಿ ಸ್ನೇಹದೊಳಗೆ ಆಕೆ ಸ್ನೇಹದೊಳಗೆ 14 ಮಕ್ಕಳನ್ನ ಹಡ್ದನವ್ವ, ಇದ್ರ ಮ್ಯಾಲ ನೀ ಯಾ ಲಗ್ನ ಮಾಡ್ತಿದ್ದೀವ ಅಂದರು. ಸಿಟ್ಟಾದ್ಲು. ಆವಾಗಿನ ಶಬ್ದ ಹೆಂಗಿದ್ವು ಅಂದರೆ, ಏ ಬೇಕೂಬ, ಏ ಮೂರ್ಖ, ಇವ ಎರಡಿದ್ವು. ಶಿವಾನವರು ಮೂರ್ಖ ಅಂತಿದ್ರು, ಅಲ್ಲ ಅನ್ನೋರು ಬೇಕೂಬ, ತಳಗಿನ ಸಾಮಾನು ಬಳಸ್ತಿದ್ದಿಲ್ಲ. ಪ್ರಪಂಚದೊಳಗೆ ಸಿಟ್ಟು ಬರ್ತೈತಿ, ಆ ಬಂದ ಹೊತ್ತಿನೊಳಗೆ ಎರಡು ತುಟಿ ಬಿಗಿ ಹಿಡ್ಕೊಂಡು ಕುಂದಿರ್ಬೇಕಂದ್ರು. ತನು ಎಂಬ ದಡ್ಡಿ ಹಸನಾಗಿ ಉಡುಗಿ ತುಂಬಿ ಚೆಲ್ಲೆವರಿ ಹಿಕ್ಕಿ ಹಿಡಿಗಿ, ಗುರು ಹೇಳಿದ ವಾಕ್ಯವ ಹಾಲಿನ ಗಡಿಗೆ, ನಮ್ಮ ಕೈಯಲ್ಲಿರುವುದು ಮುಕ್ತಿ ಎಂಬ ಬಡಗಿ ಜ್ಞಾನಿ ಉಳದಿರಿ, ನೀವೇ ಅರ್ಥ ಮಾಡ್ಕೊ. ಈ ನಾದಿಗೆ ಹೆಂಗಿರ್ಬೇಕಂದ್ರೆ ಹಾಲಿನ ಗಡಿಗಿದ್ದಂಗಿರ್ಬೇಕು. ಹಂಗ ಆ ವಿಚಾರದೊಳಗೆ ಮೌನ ಆದ್ಲು. ಅದೇ ಹೊತ್ತಿಗೆ ತದ್ದಿ ಬಂದ, ನೀರು ಕೊಟ್ಟು ಅಡುಗೆ ಮನೆಯೊಳಗೆ ಕುಂದಿರಿಸಿ ಊಟ ಮಾಡಿಸಿದ್ಲು. ಕೈ ತಕ್ಕೊಂಡು ಹೇಳೋ ಕಾಲಕ್ಕೆ ಕುಂದಿರಿ ಪತಿದೇವರಂದು, ಯಾಕೆ ಹಜ್ಜು ಅಂದರು, ಮಗನ ಕೂಟ ಒಂದು ಅಂತ ನ್ಯಾಯ ಮಾಡಿದ್ನಿ, ನ್ಯಾಯ ಮಾಡಿದೆ ಅಂದ್ರೆ ಜಗಳ ಮಾಡಿದೆ ಅಂದರು. ಜಗಳದೊಳಗೆ 3-6 ಐತಿ, ನ್ಯಾಯದೊಳಗೆ 6-3 ಐತಿ ರೀ ಪುಣ್ಯಾತ್ಮ. ಅದನ್ನು ಈಗ ಅನುಭವ ಕೊಡೋದಲ್ಲ, ಅದರಂತೆ ನಿಜವಾಗಿ ಯಾಕೆ ಏನಾಗ್ತದೋ. ಮತ್ತು ಶಶಿಕಾಯಿನ ರೊಟ್ಟಿ ತಿನ್ಬೇಕಾದ ಸಂಕಲ್ಪ ಮಾಡೀನಿ, ಮೊಮ್ಮಕ್ಕಳು ಆಲಿಸ್ಬೇಕಾದ ಸಂಕಲ್ಪ ಮಾಡೀನಿ. ನನ್ನ ಪತಿದೇವರೇ, ಮಗನ ಲಗ್ನದ ಬಗ್ಗೆ ಕೇಳಿದಾಗ ಅವರು ಗೋವಿಂದ ಭಟ್ರು ಕೈ ಹಿಡ್ಸ ಲಗ್ನ ಮಾಡಿ ಕೈ ಹಿಡ್ಸಕ್ಕೆ ಹಚ್ಚಿ ಸ್ನೇಹದೊಳಗೆ 14 ಮಕ್ಕಳನ್ನ ಹರಿದಾನೆ ಅಂತ ಹೇಳಿದ್ನು. ಮತ್ತು ಇಮಾಮ್ ಸಾಹಬ್ ಬರೋದಕ್ಕಿಂತ ಮುಂಚೆ ಹೇಳಿದ್ರು ಇವರು, ಅಪ್ಪ ಆರಿಗೆ ಸಿಗದೆ ಬದುಕಿನೊಳಿಟ್ಟ ಏನಗೊಪ್ಪು ಅಂತ ಹೆಣ್ಣು ತಂದು ಮದುವೆ ಮಾಡಿಬಿಟ್ಟ. ಆಕೆಯ ಸ್ನೇಹದಿ 14 ಮಕ್ಕಳನ್ನು ಹಡಿದೆ. ಈ ಲೋಕದ ಆಚಾರ ಬಿಟ್ಟು ಏಕ ಚಿತ್ತದಿ ನಡಿದೆ. ಬೇಕೆನ್ನುತ್ತ ಸಂಸಾರ ಮಾರ್ಗವನ್ನು ಹಿಡಿದೆ. ಮಾಯೆಯ ನೂಕಿ ಶ್ರೀಗುರು ಪಾದದ ಸೌಖ್ಯದ ಪಡೆದೇಯವ್ವ, ಇದ್ರ ಮ್ಯಾಲೆ ನೀ ಯಾ ಲಗ್ನ ಮಾಡ್ತಿದ್ದೀ ಅಂಥೇಳಿ ಊಟ ಮಾಡಿಕೊಂಡು ಪಾಠಿ ಪುಸ್ತಕ ತಗೊಂಡು ಗುರು ಇದ್ದ ಜಗಕ್ಕೆ ಹೋಗಿದ್ರು. ತಂದಿ ಮುಂದೆ ಹೇಳಿದ್ಲು, ಹೌದು ನನ್ನ ಮಗ ಲಗ್ನ ಆಗಿದ್ದ ಕರೆ ಐತಿ, ನೀವು ಮಗನಂತಂದು ಹೇಳಕ್ಕೆ ಕುಂತಿಲ್ಲ ಅಂದರು. ಹುಚ್ಚಿ, ಒಂದು ತಂದೆ ತಾಯಿ ಹೊಟ್ಟೆಯಾಗ ಹೆಣ್ಣುಮಗಳು ಹುಟ್ಟದಾಗ ಮುರುವು ಕಿವ್ಯಾಗ ಮೂಗಿನ ನಾವ ಚುಚ್ತವನ ಹಜ್ಜು ಇಲ್ಲ, ಆ ಚುಚ್ಚವನ ಜಾಗ ಕರ್ಕೊಂಡು ಹೋಗಿ ಚುಚ್ಚಿಸ್ಕೊಂಬರ್ತೀಯಲ್ಲ. ಹೌದು ನನ್ನ ಮಗ ಸುಳ್ಳು, ನಿನ್ನ ಮಗ ಕರೆ ಅಂಥೇಳಿ ಉಡ್ಯಾಗ ಹಾಕಿವಲ್ಲಿ ಇಬ್ಬಳಾರು, ಅಲ್ಲಿ ಹೋಗಿ ವಚನ ತೊಗೊಂಬರ್ತಾನೆ. ಗೋವಿಂದ ಭಟ್ರಿಗೆ ಶರಣ ಅಂದರು. ಓಹೋ, ಇಮಾಮ್ ಸಾಹ್ ಬರಬೇಕು, ಸ್ವಲ್ಪ ಹೊರಗೆ ಬಾರಪ್ಪ ಅಂದ. ಯಾಕೆ ಏನಾರ ಗೊಂದಲ ಮಾಡ್ಯಾನೋ ಗದ್ದಲ ಮಾಡ್ಯಾನೋ ಅಂದರು. ಮತ್ತು ನಿನ್ನ ಮಗ ಲಗ್ನದ ಬಗ್ಗೆ ವಿಚಾರ ಮಾಡಿದಾಗ 14 ಮಕ್ಕಳನ್ನ ಹಳದನೆ ಅಂಥೇಳಿ ಬಂದಾನೆ. ಮತ್ತು ಮುಂದೆ ಹೆಂಗೆ ನೋಡೋದು, ಇಷ್ಟೇ ಹೌದಲ್ಲ. ಗುರು ಸನ್ನಿಧಿ ಬಂದು ಕುಂತರು. ಸರಿಪ್ಪ, ತಾಯಿ ಆಜ್ಞೆ ಪಾಲನೆ ಮಾಡು. ಆ 14 ಮಕ್ಕಳದ ಬಗ್ಗೆ ಏನು ಹೇಳಿ ಬಂದಿಲ್ಲ, ವಿದ್ವಾಂಸರು ಅದ್ವೈತದೊಳಗೆ ತತ್ವದೊಳಗೆ ವಿಚಾರ ಮಾಡುವಂಥ ಮಕ್ಕಳ ಹೆಸರು ಹೇಳಿ ಬಂದಿದ್ದಿ. ಇದು ಕರ್ಮ ಶರೀರ ಇತ್ತಪ್ಪ, ಸಂಸಾರ ಆಗಿ ನಿಜವಾಗಿ ಉಂಡು ವಾಕರಿಸಿ ಅವಸ ಬೆಳೆಸಿಪ ಹೋಗಂದು. ಅದರಂತೇ ಆದ ಬುದ್ಧಿ ಮಾತು ಹೇಳಿ ನಮ್ಮ ಗೋವಿಂದ ಭಟ್ರು ಸರಿಪರಿಗೆ ಬುದ್ಧಿ ಕಟ್ಟಕ್ಕೆ ದಾರಿ ಮಾಡಿಕೊಟ್ರು. ಮುಂದೆ ಊರಿಗೆ ಬಂದರು, ಅಪ್ಪಣೆ ಕೊಟ್ಟು ನೋಡಿ ನಿನ್ನ ಮಗ ಅಂದರು. ಹರಸಾದ್ಲು, ಮಳ್ಳ ಮದ್ರಸೆ ಹುಡ್ಕಕ್ಕೆ ಚಾಲು ಮಾಡಿದರು. ಹೇಳಿದ್ರು ಕುಂದೊಳಕ್ಕೆ ಹೋಗ್ಲಿಪ್ಪ ಅಂತ ನಾಯಕರು ಮಂತ್ಯಂದೊಳಗೆ ಹೋದರು. ಹೆಂಗೆ ಸರಿಪರು ತಾಯಿ ಆಗೋದಕ್ಕಿಂತ ಮುಂಚೆ ಬೆಟ್ಟಿಗೆರಿ ಒಳಗೆ ರೊಟ್ಟಿ ಬಡಿಯಾ ಕುಂತಿದ್ಲ ಅಂತ ಹೇಳಿದ್ವಲ್ಲ, ಅದರಂತ ಆ ತಾಯಿನೂ ಅದೇ ಶಬ್ದೊಳಗೆ ಆವಾಜ್ ಮಾಡ್ತಿದ್ರು. ಒಪ್ಪಿಕೊಂಡು ಮುಂದೆ ಲಗ್ನದ ಬಗ್ಗೆ ತೆರವು ಮಾಡಿ ಒಂದಿನ ಹೋದ್ರು. ಹಿಂದಿನ ಹಳೆ ಪದ್ಧತಿ, ಹೋದ ದಿವಸ ರಾತ್ರಿ ನಿಕೇಕನ್ ಮಾಡ್ತಿದ್ರು ಅವರು. ನಮ್ಮಿವೆಲ್ಲ ರಾತ್ರಿನ ಆಗ್ಯಾವ ನಿಕೇಕನ್ ಅಕ್ಕಿ ಕಾಳು ಹಾಕಿಸ್ಕೊಂಡು ಬರ್ತಿದ್ವಿ. ಈಗ ಒಂದು ತಾಸಿನಾಗೆಲ್ಲ ಮುಗಿಸ್ತಾರೆ. ಆ ರೀತಿಯೊಳಗೆ ಮಳ್ಳ ಮರದ ಅಕ್ಕಿ ಕಾಳು ಬಿದ್ದವು. ವರ್ಗಿ ಗೆಳೆಯರು, ಸರಿ ಸಭಾ, ನಮ್ಮ ಲಗ್ನದಾಗ ನಮ್ಮ ಮನೆಯವರು ಸಂಬಂಧ ಆದವ್ರ ಹೆಸರು ಕೇಳ್ತಿದ್ದೆಲ್ಲ, ಈಗ ನಿಮಗೆ ಸಂಬಂಧ ಆದ್ರೆ ಈಗ ಕೈ ಹಿಡಿಯಕ್ಕೆ ಅಧಿಕಾರ ಸಿಕ್ತು, ಅವ್ರ ಹೆಸರು ಕೇಳಬೇಕಂಥೇಳಿ ಲಕ್ಷ ಇಟ್ಟೀವಿ. ಹೆಸರು ಹೇಳೋ ಸರಿಪ್ಪ. ನನ್ನ ಹೇಳ್ತೀನಿ ನಿನ್ನ ಹೆಸರೇನಂತೇಳಲಿ ಗುಣವಂತಿ ಮೊದಲಿಗೆ ಮದಿವ್ಯಾದಿ
ನನ್ನ ಹೇಳ್ತೀನಿ ಸದನಕ ಸ್ವಸಿಯಾದಿ ನನ್ನ ಹೇಳ್ತಿ ಮುದದೊಳ ಮಾಹಿಸಿ ಮದುವೆಯಾದವನಿಗೆ ಮಗಳೆನಿಸಿದೆ ನನ್ನ ಹೇಳ್ತಿ ನಿನ್ನ ಹೆಸರೇನಂಥೇಳನೆ ಗುಣವಂತಿ ಅಕ್ಕಾಗಿ ನಡೆದಲ್ಲೇ ನನ್ನ ಹೇಳ್ತೀನಿ ತಕ್ಕವಳನಿಸಿದಿ ಬಾ ನನ್ನ ಹೇಳ್ತಿ ತುತ್ತ ಮಾಡಿ ಉಣಸಿ ನನ್ನತ್ತಿ ಆಡಿಸುವಾಗ ತುತ್ತ ಮಾಡಿ ಉಣಸಿ ನನ್ನತ್ತಿ ಆಡಿಸುವಾಗ ಹೆತ್ತಮ್ಮನ ಸರಿ ನನ್ನ ಹೇಳ್ತಿ ನಿನ್ನ ಹೆಸರೇನಂಥೇಳಲಿ ಗುಣವಂತಿ ಬಾಳಂದು ಚಲ್ವೇಕಿ ನನ್ನ ಹೇಳ್ತಿ ಬಾಳ ಅಳಪ ಎಣಿಸಿದಿ ನನ್ನ ಹೇಳ್ತಿ ಬಾಳಂದು ಚಲ್ವೇಕಿ ನನ್ನ ಹೇಳ್ತಿ ಬಾಳ ಅಳಪ ಎಣಿಸಿದಿ ನನ್ನ ಹೇಳ್ತಿ ಜಾಲು ಮಾತುಗಳೆಲ್ಲ ಜಗದೊಳು ಮೋಹಿಸಿ ಸೂಳೆಂದೆನಿಸಿದಿ ಸೂಳೆಂದೆನಿಸಿದಿ ನನ್ನ ಹೇಳ್ತಿ ನಿನ್ನ ಹೆಸರೇನಂಥೇಳಲಿ ಗುಣವಂತಿ ಕುಶಲಾದಿ ಕೂಡಿದಿ ನನ್ನ ಹೇಳ್ತೀನಿ ವಿಷಯದೊಳಾದಲ್ಲಿ ನನ್ನ ಹೇಳ್ತಿ ವಸುದಿಯೊಳಗೆ ನಮ್ಮ ಶಿಶುನಳ ಧೀಶಗೆ ಸಣ್ಣ ಶಿಶುವಾಗಿ ನಡೆದಲ್ಲಿ ನಿನ್ನ ಹೆಸರೇನಂಥೇಳಲಿ ನಿನ್ನ ಹೆಸರೇನಂಥೇಳಲಿ ನಿನ್ನ ಹೆಸರೇನಂಥೇಳಲಿ ಗುಣವಂತಿ ಫಾತಿಮಂದ್ರು ಅಂತ ಹೆಂಗೆ ಬರ್ರಿ ವಿಚಾರ ಬೇಕಂದ್ರೆ ತಿಳಿಯಾಗಿ ಬರ್ರಿ ಈ ವಾಣಿಗೆ ಹಾಡಿ ಫಾತಿಮಂದ್ರು ನೇಮದಂತ ಎಲ್ಲರೂ ಕೂಡಿ ಗ್ರಾಮಕ್ಕೆ ಕರ್ಕೊಂಡು ಬಂದರು.